ನಾಮಪದ ಪ್ರಕರಣ ಪದ ಎಂದರೆ ಮೂಲರೂಪ ಪ್ರಕೃತಿಯೊಂದಕ್ಕೆ ಪ್ರತ್ಯಯ ಹತ್ತಿರದ ರೂಪ ನಾಮ ನಾಮಪ್ರಕೃತಿಯೆಂದರೆ ನಾಮಪದದ ರೂಪವಾಗಿಯೂ ಕ್ರಿಯೆಯ ಅರ್ಥವನ್ನು ಕೊಡದೆಯೂ ಇರುವ ಶಬ್ದ ಪ್ರಕೃತಿಗಳಿಗೆ ಇರುವ ಮತ್ತೊಂದು ಹೆಸರು ಪ್ರಾತಿಪದಿಕಗಳು ನಾಮ ಪ್ರಕೃತಿಗೆ ಕೆಲವು ಉದಾಹರಣೆಗಳು ಮರ ನೆಲ ಹುಡುಗ ಮಂಚ ಕಟ್ಟಿಗೆ ಇತ್ಯಾದಿ ನಾಮ ಪ್ರಕೃತಿಗಳಿಗೆ ನಾಮ ವಿಭಕ್ತಿ ಪ್ರತ್ಯಯಗಳು ಸೇರಿದರೆ ಅದು ನಾಮಪದ ಎಂದು ಹೇಳ್ತಾರೆ ವಿಭಕ್ತಿ ಪ್ರತ್ಯಯಗಳು ಎಂದರೆ ಸ್ವತಂತ್ರವಾಗಿ ಅರ್ಥವಿಲ್ಲದೆ ನಾಮ ಪ್ರಕೃತಿಗಳ ಮುಂದೆ ಸೇರಿ ಬೇರೆ ಬೇರೆ ಅರ್ಥವನ್ನು ಉಂಟು ಮಾಡುವ ಉ ಅನ್ನು ಇಂದ ಗೆ ಅಲ್ಲಿ ಮುಂತಾದವುಗಳು ಹುಡುಗನು ಈ ಪದದಲ್ಲಿರುವ ನಾಮ ಪ್ರಕೃತಿ ಹುಡುಗ ಹುಡುಗನು ಈ ನಾಮ ಪದದಲ್ಲಿರುವ ನಾಮ ವಿಭಕ್ತಿ ಪ್ರತ್ಯಯ ಉ ತಂದೆಯೇ ಈ ನಾಮಪದದಲ್ಲಿರುವ ನಾಮ ಪ್ರಕೃತಿ ತಂದೆ ತಂದೆಯೇ ಈ ನಾಮಪದದಲ್ಲಿರುವ ನಾಮ ವಿಭಕ್ತಿ ಪ್ರತ್ಯಯ ಎ ರಾಮ ಈ ನಾಮಪದದಲ್ಲಿರುವ ನಾಮ ಪ್ರಕೃತಿ ರಾಮ ರಾಮ ನಾಮ ವಿಭಕ್ತಿ ಪ್ರತ್ಯಯ ಆ ತಾಯಿಯಲ್ಲಿ ಈ ನಾಮಪದದಲ್ಲಿರುವ ನಾಮ ಪ್ರಕೃತಿ ತಾಯಿ ತಾಯಿಯಲ್ಲಿ ವಿಭಕ್ತಿ ಪ್ರತ್ಯಯ ಅಲ್ಲಿ ಬಟ್ಟೆಯಿಂದ ನಾಮ ಪ್ರಕೃತಿ ಬಟ್ಟೆ ವಿಭಕ್ತಿ ಪ್ರತ್ಯಯ ನಾಮ ವಿಭಕ್ತಿ ಪ್ರತ್ಯಯ ಇಂದ ಅಕ್ಕನ ಈ ನಾಮಪದದಲ್ಲಿರುವ ನಾಮ ಪ್ರಕೃತಿ ಅಕ್ಕ ನಾಮ ವಿಭಕ್ತಿ ಪ್ರತ್ಯಯ ಅ ಮಂಚವನ್ನು ನಾಮ ಪ್ರಕೃತಿ ಮಂಚ ನಾಮ ವಿಭಕ್ತಿ ಪ್ರತ್ಯಯ ಅನ್ನು ನಾಮ ಪ್ರಕೃತಿಗಳಲ್ಲಿರುವ ಎರಡು ವಿಧಗಳು ಸಹಜ ನಾಮ ಪ್ರಕೃತಿಗಳು ಮತ್ತು ಸಾಧಿತ ಅಥವಾ ನಿಷ್ಪನ್ನ ನಾಮ ಪ್ರಕೃತಿ ಸಹಜ ನಾಮ ಪ್ರಕೃತಿಗಳಲ್ಲಿ ಕಂಡುಬರುವ ಪ್ರಮುಖ ಗುಂಪುಗಳು ವಸ್ತುವಾಚಕಗಳು ಗುಣವಾಚಕಗಳು ಸಂಖ್ಯಾವಾಚಕಗಳು ಸಂಖ್ಯೆಯ ವಾಚಕಗಳು ಭಾವನಾಮಗಳು ಪರಿಮಾಣವಾಚಕಗಳು ಪ್ರಕಾರವಾಚಕಗಳು ದ್ವಿಗಾವಾಚ ದ್ವಿಗಾಚಕಗಳು ಸರ್ವನಾಮಗಳು ಮುಂತಾದವು ವಸ್ತುವಾಚಕ ಎಂದರೆ ವಸ್ತುಗಳ ಹೆಸರನ್ನು ಹೇಳುವ ಶಬ್ದವನ್ನು ವಸ್ತುವಾಚಕ ಎಂದು ಕರೆಯುತ್ತಾರೆ ವಸ್ತುವಾಚಕಗಳಿಗೆ ಉದಾಹರಣೆ ಮನುಷ್ಯ ಕೃಷ್ಣ ನಾಯಿ ಕಲ್ಲು ಮರ ಹಣ್ಣು ಮುಂತಾದ ವಸ್ತುವಾಚಕಗಳನ್ನು ಮೂರು ವಿಧಗಳಾಗಿ ವಿಂಗಡಿಸಲಾಗಿದೆ ಅವು ರೂಢನಾಮ ಅಂಕಿತನಾಮ ಮತ್ತು ಅನ್ವರ್ತಕನಾಮ ರೂಢನಾಮ ಎಂದರೆ ರೂಢಿಯಿಂದ ಬಂದ ಸಾಮಾನ್ಯ ವಾಚಕಗಳನ್ನು ರೂಢನಾಮ ಅಂತಾರೆ ರೂಢನಾಮಗಳಿಗೆ ಉದಾಹರಣೆ ನದಿ ಪರ್ವತ ಪಟ್ಟಣ ಮನುಷ್ಯ ದೇಶ ಇತ್ಯಾದಿ ಅಂಕಿತನಾಮ ಎಂದರೆ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರನ್ನು ಅಂಕಿತನಾಮ ಎಂದು ಕರೆಯುತ್ತಾರೆ ಅವುಗಳಿಗೆ ಉದಾಹರಣೆ ಗಂಗಾ ಹಿಮಾಲಯ ರಾಮ ಭಾರತ ಬೆಂಗಳೂರು ಇತ್ಯಾದಿ ನಾಮ ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರು ಅನ್ವರ್ತಕ ನಾಮಗಳಿಗೆ ಉದಾಹರಣೆ ಕುಂಟ ಕುರುಡ ವ್ಯಾಪಾರಿ ವಿದ್ವಾಂಸ ರೋಗಿ ಇತ್ಯಾದಿ ಗುಣವಾಚಕಗಳು ಎಂದರೆ ವಸ್ತುಗಳ ಗುಣ ರೀತಿ ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳು ಅವುಗಳಿಗೆ ಉದಾಹರಣೆ ದೊಡ್ಡ ಒಳ್ಳೆಯ ಕುರಿ ಹಳೆಯ ಹೊಸದು ಇತ್ಯಾದಿ ಸಂಖ್ಯಾ ವಾಚಕಗಳು ಎಂದರೆ ಸಂಖ್ಯೆಯನ್ನು ಹೇಳುವ ಶಬ್ದಗಳು ಸಂಖ್ಯಾ ವಾಚಕಗಳಿಗೆ ಉದಾಹರಣೆ ಒಂದು ಎರಡು ಮೂರು ಹತ್ತು ಸಾವಿರ ಲಕ್ಷ ಇತ್ಯಾದಿ ಸಂಖ್ಯೆಯ ವಾಚಕಗಳು ಎಂದರೆ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಶಬ್ದಗಳು ಸಂಖ್ಯೆಯ ವಾಚಕಗಳಿಗೆ ಉದಾಹರಣೆಗಳು ಮೂವರು ನಾಲ್ವರು ಐವರು ಒಂದನೆಯ ಎರಡನೆಯ ಮೂರನೆಯ ಇತ್ಯಾದಿ ಭಾವನಾಮಗಳು ಎಂದರೆ ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದಗಳು ಅವುಗೆ ಭಾವನಾಮ ಎಂದು ಕರೆಯುತ್ತಾರೆ ಅವುಗಳಿಗೆ ಉದಾಹರಣೆ ಬಿಳುಪು ಕಪ್ಪು ಹಿರಿಮೆ ನೋಟ ಮಾಟ ಇತ್ಯಾದಿ ಪರಿಮಾಣವಾಚಕಗಳು ಎಂದರೆ ವಸ್ತುಗಳ ಸಾಮಾನ್ಯ ಅಳತೆ ಪರಿಮಾಣ ಗಾತ್ರ ಇತ್ಯಾದಿಗಳನ್ನು ಹೇಳುವ ಶಬ್ದವನ್ನು ಪರಿಮಾಣವಾಚಕ ಎಂದು ಕರೀತಾರೆ ಅವುಗಳಿಗೆ ಉದಾಹರಣೆ ಅಷ್ಟು ಇಷ್ಟು ಹಲವು ಕೆಲವು ಇನ್ನಿತು ಇತ್ಯಾದಿ ಪ್ರಕಾರ ವಾಚಕಗಳು ಎಂದರೆ ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವ ಶಬ್ದಗಳು ಪ್ರಕಾರವಾಚಕಗಳಿಗೆ ಉದಾಹರಣೆಗಳು ಅಂತ ಇಂಥ ಅಂತಹನು ಎಂತ ಇತ್ಯಾದಿ ದ್ವಿಗಾಚಕಗಳು ಎಂದರೆ ದಿಕ್ಕುಗಳ ಹೆಸರನ್ನು ಸೂಚಿಸುವ ಶಬ್ದಗಳು ದ್ವಿಗಾಚಕಗಳಿಗೆ ಉದಾಹರಣೆಗಳು ಉತ್ತರ ದಕ್ಷಿಣ ಆಚೆ ಈಚೆ ಮೂಡಲು ಪಡವಲು ಇತ್ಯಾದಿ ಸರ್ವನಾಮಗಳು ಎಂದರೆ ವಸ್ತುವಾಚಕಗಳಾದ ನಾಮಪದಗಳ ಸ್ಥಾನದಲ್ಲಿ ನಿಂತು ಅವನ್ನು ಸೂಚಿಸುವ ಶಬ್ದಗಳು ಸರ್ವನಾಮಗಳಿಗೆ ಉದಾಹರಣೆಗಳು ಅದು ಇದು ತಾನು ತಾವು ನೀನು ನೀವು ಅವನು ಯಾವನು ಯಾವಳು ಇತ್ಯಾದಿ ಸರ್ವನಾಮಗಳನ್ನು ಮೂರು ಭಾಗಗಳಾಗಿ ವಿಂಗಡಿಸಲಾಗಿದ್ದು ಅವುಗಳೆಂದರೆ ಪುರುಷಾರ್ಥಕ ಸರ್ವನಾಮಗಳು ಪ್ರಶ್ನಾರ್ಥಕ ಸರ್ವನಾಮಗಳು ಮತ್ತು ಆತ್ಮಾರ್ಥಕ ಸರ್ವನಾಮಗಳು ಪುರುಷಾರ್ಥಕ ಸರ್ವನಾಮಗಳಿಗೆ ಉದಾಹರಣೆಗಳು ಉತ್ತಮ ಪುರುಷ ಸರ್ವನಾಮಗಳಾದ ನಾನು ನಾವು ಮಾಧ್ಯಮ ಪುರುಷ ಸರ್ವನಾಮಗಳಾದ ನೀನು ನೀವು ಮತ್ತು ಪ್ರಥಮ ಪುರುಷ ಸರ್ವನಾಮಗಳಾದ ಅವನು ಅವರು ಅವಳು ಅವರು ಅದು ಅವು